ಹಲೋ ವಿವರ್ಸ್, ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಈ ದೋಸೆ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ದೋಸೆ ಮಾಡೋ ಹಿಂದಿನ ದಿನವೇ ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ ಕಾಳನ್ನು ನೆನೆಸ್ಬೇಕು, ರಾತ್ರಿ ರುಬ್ಬಬೇಕು, ಬೆಳಗ್ಗೆ ಫರ್ಮೆಂಟೇಷನ್ ಆಗಬೇಕು. ಫರ್ಮೆಂಟೇಷನ್ ಚೆನ್ನಾಗಾಗಲಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ಇದು ಯಾವುದ್ರೂ ಟೆನ್ಷನ್ ಬೇಡವೇ ಬೇಡ. ನಾನು ಇವಾಗ ತೋರಿಸ್ತಿರೋ ಅಂಥ ರೆಸಿಪಿಗೆ ಅಕ್ಕಿನ ನೆನೆಸೋಂಥ ಅವಶ್ಯಕತೆ ಇಲ್ಲ. ಉದ್ದಿನ ಬೇಳೆ, ಮೆಂತ್ಯ ಕಾಳಂತೂ ಬೇಡವೇ ಬೇಡ. ಕೇವಲ 10 ನಿಮಿಷಗಳಲ್ಲಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ವೆಲ್ಕಮ್ ಟು ವೆಜ್ ರೆಸಿಪೀಸ್ ಇನ್ ಕನ್ನಡ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ರೆಸಿಪಿನ ಶುರು ಮಾಡೋಣ. ಇನ್ಸ್ಟೆಂಟ್ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 1 ಕಪ್ಪು ಗಟ್ಟಿ ಅವಲಕ್ಕಿನ ತೊಗೊತಾ ಇದ್ದೀನಿ. ಸೊ ಇದನ್ನು 1-3 ಬಾರಿ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಇಟ್ಕೊಂಡಿದ್ದೀನಿ. ನೀವು ತೆಳು ಅವಲಕ್ಕಿನ ಬಳಸೋದಾದರೆ 1.5 ಕಪ್ನಷ್ಟು ತೆಳು ಅವಲಕ್ಕಿನ ಬಳಸಬೇಕಾಗತ್ತೆ. ಇವಾಗ ಇದಕ್ಕೆ ಉಪ್ಪಿಟ್ಟು ರವಾನ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಅವಲಕ್ಕಿಗೆ 2 ಕಪ್ಪಿನಷ್ಟು ಉಪ್ಪಿಟ್ಟಿನ ರವೆನ ಹಾಕೊತಾ ಇದ್ದೀನಿ. 1 ಕಪ್ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹುಳಿ ಇದ್ದರೆ ಒಳ್ಳೆಯದು, ಇಲ್ಲಾಂದರೂ ಏನು ಪರವಾಗಿಲ್ಲ, ಸಿಹಿ ಮೊಸರಿದ್ರೆ ಅದನ್ನು ಸಹ ಸೇರಿಸ್ಕೋಬೋದು. ನಂತರ ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬೋದು. ಈ ಉಪ್ಪಿಟ್ಟಿನ ರವೆ ಮೇಲೆ ಡಿಪೆಂಡ್ ಆಗಿರುತ್ತೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು. ಸೊ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ನಾನು ಇನ್ನೂ 1/2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನ ಇನ್ನೂ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನೆನಲಿಕ್ಕೆ ಬಿಟ್ಬಿಡೋಣ. 10 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರವೆ ಹಾಗೆ ಅವಲಕ್ಕಿ ಚೆನ್ನಾಗಿ ನೆಂದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದ್ಸಲ ಹಾಗೆ ರುಬ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ದೋಸೆ ಹಿಟ್ಟನ್ನು ಯಾವ ರೀತಿ ರುಬ್ಕೊತಿರೋ ಅದೇ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೀವೇನಾದರೂ ತೆಳು ಅವಲಕ್ಕಿನ ಬಳಸೋದಾದರೆ ತೆಳು ಅವಲಕ್ಕಿನ ಮಾತ್ರ ಸಪ್ರೇಟಾಗಿ 1-2 ನಿಮಿಷಗಳ ಕಾಲ ನೆನೆಸಿ ತೆಗೆದಿಟ್ಕೊಳ್ಳಿ. ಇನ್ನು ಉಳಿದಿದ್ದ ಪ್ರೊಸೀಜರ್ ಸೇಮು, ರವೆ ಮೊಸರನ್ನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಬಿಟ್ಟು ನಂತರ ರುಬ್ಬೋ ಟೈಮಲ್ಲಿ ನೀವು ನೆನೆಸಿರೋಂಥ ಅವಲಕ್ಕಿನ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಇದು 2 ರೌಂಡ್ ಮಿಕ್ಸಿ ಮಾಡಿಕೊಂಡು ದೋಸೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನ್ನಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಗೆ ಅಡುಗೆ ಸೋಡಾ ಹಾಕಿದ್ಮೇಲೆ 1-5 ನಿಮಿಷ ಹಾಗೆ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ಈ ದೋಸೆ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಿಮ್ಮಲ್ಲಿ ಬೀಟರ್ ಇದ್ದರೆ ಬೀಟರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಲಫಿ ಆಗೋ ತನಕ. ಈ ಹಿಟ್ಟು ಬಂದುಬಿಟ್ಟು 1-5 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸೊ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಅದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಸೊ ಇವಾಗ ಹಿಟ್ಟು ರೆಡಿಯಾಗಿದೆ. ಅಲ್ಲದೆ ನಾನಿಲ್ಲಿ ದೋಸೆ ಕಾವಲಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಕಾವಲಿನ ಸಹ ಚೆನ್ನಾಗಿ ಕಾದಿದೆ. 1/4 ಟೇಬಲ್ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾವು ತೊಗೊಂಡಿರೋಂಥ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಸೆಟ್ ದೋಸೆ ಮಾಡ್ತಿರೋದ್ರಿಂದ ತುಂಬ ತೆಳುವಾಗಿ ಹಿಟ್ಟನ್ನು ಕಾವಲಿಗೆ ಸವರ್ಲಿಕ್ಕೆ ಹೋಗಬೇಡಿ. ಆದಷ್ಟು ದಪ್ಪವಾಗೇ ಇರಬೇಕು. ಹಗುರವಾಗಿ ಈ ರೀತಿಯಾಗಿ ಕಾವಲಿಗೆ ದೋಸೆ ಹಿಟ್ಟನ್ನು ಸವರ್ತಾ ಇದ್ದೀನಿ. ಆದಷ್ಟು ದಪ್ಪದಾಗಿ ಈ ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ವಿತೌಟ್ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬರ್ತಾ ಇದೆ ನೋಡಿ ದೋಸೆ ಮೇಲೆ. ಇಷ್ಟೇ ಅಲ್ಲ, ದೋಸೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಕಿಂಗ್ ಪೀಪಲ್ಸ್ಗೆ ಹಾಗೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ದೋಸೆ ತಿನ್ನಬೇಕು ಅಂತಂದರೆ ಇನ್ಸ್ಟೆಂಟಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಾನಿಲ್ಲಿ ದೋಸೆನ ತಿರುವ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಸಹ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನಾರ್ಮಲ್ ದೋಸೆ ಮಾಡಿದ್ರು ಇಷ್ಟೊಂದು ಚೆನ್ನಾಗಿ ಕಲರ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೆಟ್ ದೋಸೆ ಆಗಿರೋದ್ರಿಂದ 2 ಸೈಡು ಸಹ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ದೋಸೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡಬೇಕು ಅಂದರೆ ಇದ್ರ ಮೇಲ್ಗಡೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ನಾನಂತೂ ಈ ದೋಸೆನ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಡೆಫಿನೆಟ್ಲಿ ಒಂದ್ಸಲನಾದರೂ ಈ ದೋಸೆನ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬೇಕು ಅಂದರೆ ದೋಸೆ ಹಾಕಿದ್ಮೇಲೆ ಈ ರೀತಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೋದು. ಬೇಕು ಅಂದರೆ 2 ಬದಿನಾರು ಬೇಯಿಸ್ಕೋಬೋದು, ಇಲ್ಲ 1 ಬದಿಯಾದರೂ ಓಕೆ, ನೋ ಪ್ರಾಬ್ಲಮ್. ಸೊ ನೋಡಿದ್ರಲ್ಲ, ಸಿಂಪಲಾಗಿ 10 ಮಿನಿಟ್ಸಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಷ್ಟೊಂದು ಚೆನ್ನಾಗಿರುವಂಥ ದೋಸೆನ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.